ಪೆನ್ಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ ರೋಚಕ ತಿರುವನ್ನ ಪಡೆದುಕೊಳ್ತಾ ಇದೆ ಒಂದು ಕಡೆ ಪ್ರಜ್ವಲ್ ರೇವಣ್ಣ ಅಪ್ಸ್ಕ್ಯಾಂಡ್ ಆಗಿದ್ರೆ ಮತ್ತೊಂದು ಕಡೆ ಕೇಸ್ ಮೇಲೆ ಕೇಸ್ ದಾಖಲಾಗ್ತಾ ಇದೆ ಈ ಪ್ರಕರಣದಲ್ಲಿ ಅತ್ಯಾಚಾರ ಆರೋಪಿ ಸಂಸದ ಪ್ರಜ್ವಲ್ಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧ ಮತ್ತೊಂದು ಎಫ್ಐಆರ್ ಆರ್ ಆಗುವಂತಹ ಸಾಧ್ಯತೆ ಮತ್ತೊಂದು ಎಫ್ಐಆರ್ ಆರ್ ಅನ್ನು ಮಾಡಲಿಕ್ಕೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ನ ಅಧಿಕಾರಿಗಳು ಸಿದ್ಧತೆ ಸಂತ್ರಸ್ತೆಯೊಬ್ಬರ ಹೇಳಿಕೆಯನ್ನ ಆಧರಿಸಿ ಮತ್ತೊಂದು ಎಫ್ಐಆರ್ಗೆ ಸಿದ್ಧತೆಯಾಗಿದೆ ಅತ್ಯಾಚಾರ ಪ್ರಕರಣವನ್ನು ದಾಖಲು ಮಾಡಲಿಕ್ಕೆ ಎಸ್ಐಟಿ ಟಿ ಚಿಂತನೆಯನ್ನ ಮಾಡ್ತಾ ಇದೆ ಈ ಮೂಲಕ ಪ್ರಜ್ವಲ್ ರೇವಣ್ಣ ಅವರಿಗೆ ಸಂಕಷ್ಟದ ಮೇಲೆ ಸಂಕಷ್ಟ ಸಂಕಷ್ಟದ ಮೇಲೆ ಸಂಕಷ್ಟ ಸಂಕಷ್ಟದ ಸರಮಾಲಿಗೆ ಸೃಷ್ಟಿಯಾಗ್ತಾ ಇದೆ ಈಗಾಗಲೇ ಹೊಳೆ ನರಸೀಪುರದಲ್ಲಿ ಲೈಂಗಿಕ ದೌರ್ಜನ್ಯ ಪ್ರಕರಣ ಅದರಲ್ಲಿ ಎ ಟು ಆರೋಪಿಯಾಗಿದ್ದಾರೆ ಪ್ರಜ್ವಲ್ ರೇವಣ್ಣ ಅದರ ಜೊತೆಗೆ ಜಿಲ್ಲಾ ಪಂಚಾಯತ್ನ ಸದಸ್ಯೆ ಅವರ ಮೇಲೆ ಅತ್ಯಾಚಾರ ಮಾಡಿದ್ದಾರೆ ಎನ್ನುವಂತಹ ಆರೋಪ ಅದರಲ್ಲಿ ಎ ಒನ್ ಆರೋಪಿಯಾಗಿದ್ದಾರೆ ಈ ಪ್ರಕರಣದ ಆರೋಪಿಯಾಗಿರುವಂತಹ ಪ್ರಜ್ವಲ್ ರೇವಣ್ಣ ವಿದೇಶದಲ್ಲಿ ತಲೆಮರೆಸಿಕೊಂಡಿದ್ದಾರೆ ಈ ಬೆನ್ನಲ್ಲೇ ಅವರ ವಿರುದ್ಧ ಮತ್ತಷ್ಟು ಜನ ಹೇಳಿಕೆಗಳನ್ನು ಕೊಡ್ಲಿಕ್ಕೆ ಮುಂದಾಗ್ತಾ ಇದ್ದಾರೆ ಮತ್ತಷ್ಟು ಕೇಸ್ಗಳು ದಾಖಲಾಗುವಂತಹ ಸಾಧ್ಯತೆ ಇದೆ ಹಾಗಾದ್ರೆ ರೇವಣ್ಣ ಫ್ಯಾಮಿಲಿಯ ಕೇಸ್ ಫೈಲ್ ಅನ್ನು ನೀವು ಗಮನಿಸ್ತಾ ಇದ್ದೀರಿ ಕೇಸ್ ನಂಬರ್ ಒನ್ ಮನೆ ಕೆಲಸದಾಕೆ ದೂರನ್ನು ದೂರನ್ನ ಕೊಟ್ಟಿರುವಂತಹದ್ದು ಇದರಲ್ಲಿ ಲೈಂಗಿಕ ದೌರ್ಜನ್ಯ ಕೇಸ್ ಅಂತ ಹೇಳಿ ಹೊಳೆನರಸೀಪುರದ ಪೊಲೀಸರು ಕೇಸನ್ನು ದಾಖಲಿಸಿಕೊಂಡಿದ್ರು ಅದನ್ನು ಎಸ್ ಐ ಟಿಗೆ ಈಗ ವರ್ಗಾವಣೆ ಮಾಡಿದ್ದಾರೆ ಅದರಲ್ಲಿ ಎ ಒನ್ ಆರೋಪಿ ರೇವಣ್ಣ ಎ ಟು ಆರೋಪಿ ಪ್ರಜ್ವಲ್ ರೇವಣ್ಣ ಇದರ ಜೊತೆಗೇನೆ ಮತ್ತೆ ಮೂರು ಕೇಸಲ್ಗೂ ದಾಖಲಾಗಿರುವಂಥದ್ದು ಕೇಸ್ ನಂಬರ್ ಟು ಜಿಲ್ಲಾ ಪಂಚಾಯಿತಿಯ ಸದಸ್ಯ ದೂರನ್ನು ಕೊಟ್ಟಿದ್ದಾರೆ ಪ್ರಜ್ವಲ್ ರೇವಣ್ಣ ವಿರುದ್ಧ ಏನಂತ ನನ್ನ ಮೇಲೆ ಅತ್ಯಾಚಾರವನ್ನು ಮಾಡಿದ್ದಾರೆ ಬಲವಂತವಾಗಿ ಅತ್ಯಾಚಾರ ಆಗಿದೆ ಅಂತ ಹೇಳಿ ಇದರಲ್ಲಿ ಎ ಒನ್ ಆರೋಪಿ ಪ್ರಜ್ವಲ್ ರೇವಣ್ಣ ಅವರಾಗಿರುವಂಥದ್ದು ಇದು ಎರಡನೇ ಕೇಸ್ನ ಫೈಲ್ ಡೀಟೇಲ್ಸ್ ಅನ್ನು ನೀವು ಗಮನಿಸ್ತಾ ಇದ್ದೀರಿ ಇನ್ನು ಕೇಸ್ ನಂಬರ್ ತ್ರೀ ಕೆಆರ್ ನಗರ ಮೈಸೂರು ಇಲ್ಲಿ ಕಿಡ್ನ್ಯಾಪ್ ಕೇಸ್ ದಾಖಲಾಗಿತ್ತು ಅದರಲ್ಲಿ ಎ ಒನ್ ಆರೋಪಿ ಎಚ್ ಡಿ ರೇವಣ್ಣ ಎ ಟು ಆರೋಪಿ ಬಾಬಣ್ಣ ಈಗಾಗಲೇ ಇಬ್ಬರನ್ನು ಕೂಡ ಅರೆಸ್ಟ್ ಮಾಡಲಾಗಿದೆ ಇಬ್ಬರೂ ಕೂಡ ನ್ಯಾಯಾಂಗ ಬಂಧನದಲ್ಲಿದ್ದಾರೆ ಇದರಲ್ಲಿ ಎಚ್ ಡಿ ರೇವಣ್ಣನವರು ಎ ಒನ್ ಆರೋಪಿ ಆಗಿರುವಂಥದ್ದು ಇದಿಷ್ಟು ಕೂಡ ಮೂರು ಕೇಸ್ಗಳಿಗೆ ಸಂಬಂಧಪಟ್ಟಂತಹ ಡೀಟೇಲ್ಸ್ ಕೇಸ್ ನಂಬರ್ ನಾಲ್ಕು ಇಬ್ಬರು ಸರ್ಕಾರಿ ಅಧಿಕಾರಿಗಳು ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧ ದೂರನ ಕೊಡ್ಲಿಕ್ಕೆ ಮುಂದಾಗಿದ್ದಾರೆ ಏನಂತ ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ ನಮ್ಮ ಮೇಲೆ ಪ್ರಜ್ವಲ್ ಅಂತೇಳಿ ಇದರಲ್ಲಿ ಎ ಒನ್ ಆರೋಪಿ ಪ್ರಜ್ವಲ್ಲೇ ಆಗಿದ್ದಾರೆ ಇಬ್ಬರು ಸರ್ಕಾರಿ ಅಧಿಕಾರಿಗಳ ಸ್ಟೇಟ್ಮೆಂಟ್ ನ ಆಧರಿಸಿ ಮತ್ತೊಂದು ಎಫ್ಐ ಆರ್ ಆಗುವಂತಹ ಸಾಧ್ಯತೆ ಇದೆ ಕೇಸ್ ನಂಬರ್ ಫೈವ್ ಸಂಜೆ ಅತ್ಯಾಚಾರದ ಕೇಸ್ ಆಗುವಂತಹ ಸಾಧ್ಯತೆ ಇರುವಂತದ್ದು ಇದರಲ್ಲಿ ಎ ಒನ್ ಆರೋಪಿ ಪ್ರಜ್ವಲ್ ರೇವಣ್ಣ ಅವರೇ ಆಗಿರ್ತಾರೆ ಸಹಜವಾಗಿಯೇ ಸಂಕಷ್ಟದ ಮೇಲೆ ಸಂಕಷ್ಟ ಸಂಕಷ್ಟಗಳ ಸರಮಾಲೆ ಪ್ರಜ್ವಲ್ ರೇವಣ್ಣ ಅವರಿಗೆ ಸೃಷ್ಟಿ ಆಗ್ತಾ ಇದೆ ಈಗಾಗಲೇ ಮೂರಕ್ಕೂ ಹೆಚ್ಚು ಬಾರಿ ಐ ಟಿ ನೋಟಿಸ್ ಅನ್ನು ಕೊಟ್ಟಿದೆ ವಿಚಾರಣೆಗೆ ಹಾಜರಾಗಿಲ್ಲ ಲುಕ್ಔಟ್ ನೋಟಿಸ್ ಅನ್ನ ಜಾರಿ ಮಾಡಿತ್ತು ಈಗಾಗಲೇ ಬ್ಲೂ ಕಾರ್ನರ್ ನೋಟಿಸ್ ಅನ್ನು ಕೂಡ ಜಾರಿ ಮಾಡಿದೆ ಸಹಜವಾಗಿಯೇ ಪ್ರಜ್ವಲ್ ರೇವಣ್ಣ ಅವರಿಗೆ ಕೇಸ್ ಮೇಲೆ ಕೇಸ್ ದಾಖಲಾಗ್ತಾ ಇರೋದು ಸಂಕಷ್ಟವನ್ನ ಸೃಷ್ಟಿ ಮಾಡ್ತಾ ಇದೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಕ್ರೈಮ್ ಬ್ಯೂರೋ ಹೆಡ್ ಮುರುಳಿ ಸಂಪರ್ಕದಲ್ಲಿ ಸಿಗ್ತಾ ಇದ್ದಾರೆ ಮುರುಳಿ ಕೇಸ್ ಮೇಲೆ ಕೇಸ್ ದಾಖಲಾಗ್ತಾ ಇದೆ ಪ್ರಜ್ವಲ್ ರೇವಣ್ಣ ವಿರುದ್ಧ ಈಗಾಗಲೇ ಅತ್ಯಾಚಾರ ಜೊತೆಗೆ ಲೈಂಗಿಕ ದೌರ್ಜನ್ಯದ ಕೇಸ್ನ ಪ್ರಮುಖ ಆರೋಪಿ ಆಗಿದ್ರು ಪ್ರಜ್ವಲ್ ರೇವಣ್ಣ ಈಗ ಮತ್ಯಾವ್ಯಾವ ಕೇಸ್ಗಳು ಪ್ರಜ್ವಲ್ ರೇವಣ್ಣ ವಿರುದ್ಧ ದಾಖಲಾಗಬಹುದು ಅದು ಹೇಗೆ ಸಂಕಷ್ಟವನ್ನು ತಂದೊಡ್ಬಹುದು ಪ್ರಜ್ವಲ್ ರೇವಣ್ಣ ಫ್ಯಾಮಿಲಿಗೆ ಅಂತ ಖಂಡಿತ ಪ್ರೇಮ ಯಾಕೆಂದ್ರೆ ಪ್ರಮುಖವಾಗಿ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ ಮಹಿಳಾ ದೌರ್ಜನ್ಯ ಪ್ರಕರಣಗಳು ಈಗ ಸೀರಿಯಸ್ ಆಗಿ ದಾಖಲಾಗ್ತಾ ಇರುವಂಥದ್ದು ಯಾಕಂದರೆ ಮೊದಲ ಪ್ರಕರಣ ಏನಿತ್ತು ಲೈಂಗಿಕ ದೌರ್ಜನ್ಯ ಪ್ರಕರಣ ಅದರಲ್ಲಿ ಏವನ್ ಆರೋಪಿಯಾಗಿ ಎಚ್ ಡಿ ರೇವಣ್ಣವರಿದ್ರು ಮತ್ತು ಎರಡನೇ ಆರೋಪಿಯಾಗಿ ಪ್ರಜ್ವಲ್ ರೇವಣ್ಣ ಇದ್ರು ಅಂದ್ರೆ ಈ ಇದರಲ್ಲಿ ಅಪ್ಪ ಮಗ ಇಬ್ರು ಕೂಡ ಇದು ಮದರ್ ಕೇಸ್ ಅಂತ ಹೇಳ್ಬೋದು ಯಾಕಂದ್ರೆ ಎಸ್ ಐ ಟಿ ತನಿಖೆಯನ್ನು ಪ್ರಾರಂಭ ಮಾಡಿದ ಸಂದರ್ಭದಲ್ಲಿ ಅದೇ ಪ್ರಕರಣವನ್ನು ಇಟ್ಟುಕೊಂಡು ನೋಟಿಸ್ ಅನ್ನು ಕೊಡ್ತಾ ಇತ್ತು ಅದಾದ ನಂತರ ಎರಡನೇ ಪ್ರಕರಣ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ ದಾಖಲಾಗಿರೋದು ಅದು ಒಂದು ಚುನಾಯಿತ ಸದಸ್ಯ ಕೊಟ್ಟಂತಹ ದೂರಿ ಏನಿತ್ತು ಆ ದೂರಿನ ಮೇಲೆ ಒಂದು ಅತ್ಯಾಚಾರ ಪ್ರಕರಣ ಮಾಡ್ಕೊಂಡಿರುವಂತದ್ದು ಅದಾದ ನಂತರ ಇನ್ನೊಂದು ರೇವಣ್ಣ ಅವರ ವಿರುದ್ಧ ಕಿಡ್ನಾಪ್ ಪ್ರಕರಣ ಆಯ್ತು ಅದಾದ ನಂತರ ಮತ್ತೊಂದು ಅತ್ಯಾಚಾರ ಪ್ರಕರಣ ಆಯ್ತು ಇವತ್ತು ಸಂಜೆಗೆ ಮತ್ತೊಂದು ಅತ್ಯಾಚಾರ ಪ್ರಕರಣ ದಾಖಲಾಗುವಂತ ಸಾಧ್ಯತೆಗಳಿದಾವೆ ಒಂದು ರೀತಿಯಲ್ಲಿ ಅವರ ಕುಟುಂಬದ ವಿರುದ್ಧ ಇದುವರೆಗೂ ಕೂಡ ಐದು ಎಫ್ಐಆರ್ ಗಳನ್ನ ದಾಖಲು ಮಾಡಲಾಗಿದೆ ಅದರಲ್ಲಿ ಒಂದು ಲೈಂಗಿಕ ದೌರ್ಜನ್ಯ ಒಂದು ಕಿಡ್ನಾಪ್ ಮೂರು ಅತ್ಯಾಚಾರ ಪ್ರಕರಣಗಳು ಈ ರೀತಿಯಲ್ಲಿ ಪ್ರಕರಣಗಳು ದಾಖಲಾಗ್ತಾ ಇದಾವೆ ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದ ಸಂಕಷ್ಟ ಈಗ ಇಡೀ ಕುಟುಂಬಕ್ಕೆ ಎದುರಾಗ್ತಾ ಇದೆ ಜೊತೆಗೆ ರೇವಣ್ಣ ನ್ಯಾಯಂಗ ಈಗಾಗಲೇ ನ್ಯಾಯಾಂಗ ಬಂಧನದಲ್ಲಿದ್ದಾರೆ ಪ್ರಜ್ವಲ್ ಎಲ್ಲಿದ್ದಾರೆ ಏನು ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಮಾಹಿತಿಗಳು ಸಿಗ್ತಾ ಇಲ್ಲ ಬ್ಲೂ ಕಾರ್ ನೋಟಿಸ್ ಅನ್ನ ಕೊಡಲಾಗಿದೆ ಬ್ಲೂ ಕಾರ್ ನೋಟಿಸ್ ಕೊಟ್ಟರು ಕೂಡ ಆತರ ಪತ್ತೆ ಆಗ್ತಾ ಇಲ್ಲ ಅಂದ್ರೆ ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ಹೋಗೋ ಪ್ರಯತ್ನವನ್ನು ಪ್ರಜ್ವಲ್ ರೇವಣ ಮಾಡ್ತಾ ಇಲ್ಲ ಅನ್ನೋದು ಈ ಮೂಲಕ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಬ್ಲೂ ಕಾರ್ನರ್ ನೋಟಿಸ್ ಆದಾಗ ಒಂದು ಗಡಿಯಿಂದ ಇನ್ನೊಂದು ಗಡಿಗೆ ದಾಡ್ತಾ ಇದ್ರೆ ಆತ ಎಲ್ಲಿದ್ದಾನೆ ಏನು ಅನ್ನೋದ್ರ ಬಗ್ಗೆ ಸ್ಪಷ್ಟವಾದ ಮಾಹಿತಿಗಳು ಸಿಕ್ಬಿಡ್ತವೆ ಅದನ್ನೆಲ್ಲ ಕೂಡ ತಪ್ಪಿಸ್ಕೊಳ್ಳೋ ಪ್ರಯತ್ನಗಳನ್ನ ಈಗ ಪ್ರಜ್ವಲ್ ರೇವಣ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಈಗ ಮಾಹಿತಿಗಳು ಸಿಗ್ತಾ ಇರೋಂಥದ್ದು ಇದು ಒಂದು ರೀತಿಯಲ್ಲಿ ಕಾನೂನಾತ್ಮಕವಾಗಿ ದೊಡ್ಡ ಮಟ್ಟದ ಸಂಕಷ್ಟ ಎದುರಾಗ್ತದೆ ಇದು ಕೂಡ ಕಾನೂನಾತ್ಮಕವಾಗಿ ಹೋರಾಟವನ್ನು ಮಾಡಬೇಕು ಹೋರಾಟವನ್ನು ಮಾಡಿ ಅದರಿಂದ ಯಾವ ರೀತಿಯಲ್ಲಿ ಬರಬೇಕು ಹೊರಗಡೆ ಬರಬೇಕು ಅಥವಾ ಬಂಧನಕ್ಕೊಳಗಾಗಬೇಕು ಇವೆಲ್ಲ ಕೂಡ ಈಗ ಪ್ರಜ್ವಲ್ ರೇವಣ್ಣ ಮತ್ತು ಅವರ ಕುಟುಂಬಕ್ಕೆ ಒಂದು ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದ ಸಂಕಷ್ಟವನ್ನ ಉಂಟು ಮಾಡಿರುವಂತದ್ದು ಪ್ರೇಮ್